Hey guys, what's up? And welcome to vlog number 2. So, ivattu ondu special day, na ondu tattoo akaga hogta idini. And idu nan first tattoo kannadadalli. So, idu yenu anta gothagadakke video na nodi. And nam tattoo artist kuda nimge ellarigu gottirutte, she is a very good friend of mine. ಅವ್ರ ಹತ್ರ ನಾ ಸೆಕೆಂಡ್ ಟ್ಯಾಟು ಹಾಕಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಒಂದು ಟ್ಯಾಟು ಅವ್ರ ಹತ್ರ ಹಾಕಿದ್ದೀನಿ ಕೂಡ, ಅದೆಲ್ಲ ನೀವು ವಿಡಿಯೋಲಿ ನೋಡ್ತೀರಾ. ಸೊ ನೀವು ಡೆಫಿನೆಟ್ಲಿ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ. ಸೊ ಫಸ್ಟ್ ನಾ ಸ್ನಾನ ಮಾಡ್ಕೊಂಡು ಬರ್ತೀನಿ, ಆ್ಯಂಡ್ ದೆನ್ ಲೆಟ್ಸ್ ಗೋ. ಓಕೆ, ಸೊ ನಾ ಸ್ನಾನ ಮಾಡಿ ಡ್ರೆಸ್ಸಿಂಗ್ ಮಾಡಿ ರೆಡಿ ಇದ್ದೀನಿ ಹೋಗೋದಕ್ಕೆ. ಇವತ್ತು ಒಂದು ಹಿಪ್ ಹಾಪ್ ಸ್ಟೈಲ್ ಔಟ್ಫಿಟ್ ಹಾಕಿದ್ದೀನಿ ನನ್ನ ಸ್ಟೈಲ್ ಪ್ರಕಾರ. ಆ್ಯಂಡ್ ಈ ಒಂದು ಔಟ್ಫಿಟ್ಗೆ ನಾ ಚೂಸ್ ಮಾಡೋ ಶೂಸ್ ಇದು. ಸೊ ಇದು ಏರ್ ಫೋರ್ಸ್ 1 ಸ್ಪೆಷಲ್ ಫೀಲ್ಡ್ ಹೈ ಅಂತ ಹೆಸರು ಈ ಶೂಗೆ. ಈ ಶೂ ಅಂದರೆ ನನಗೆ ತುಂಬ ಇಷ್ಟ, ಆ್ಯಂಡ್ ಈ ಔಟ್ಫಿಟ್ಗೆ ತುಂಬ ಮ್ಯಾಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದು ಸ್ಟೈಲಿಶ್ ವಾಚ್ ಹಾಕಿದ್ದೀನಿ. ಸೊ ಇವತ್ತು ಶೂಸ್ ಹಾಕಿ ನಾ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಸೊ ಇದೇ ಇವತ್ತೊಂದು ಔಟ್ಫಿಟ್. ಇದು ಹೇಗಿದೆ ಅಂತ ನಿಮ್ಗೆ ಹೇಳಿ, ಐ ತಿಂಕ್ ಇದು ಸೂಪರ್ ಆಗಿ ಕಾಣ್ತಾ ಇದೆ. ನಿಮ್ಗೆ ಇಷ್ಟ ಆಯ್ತಂದ್ರೆ ಕಾಮೆಂಟ್ಸ್ ಅಲ್ಲಿ ಹೇಳಿ. ಓಕೆ, ಸೊ ಸಮ್ ಕ್ರೇಜಿ ನ್ಯೂಸ್. ನನ್ನ ಸ್ಪೆಷಲ್ ಫ್ರೆಂಡ್ ಒಬ್ರು ನನ್ಗೆ ಅವ್ರು ಬೈಕ್ ಕೊಟ್ಟಿದ್ದಾರೆ ಫಾರ್ ಫ್ಯೂ ಡೇಸ್. ಸೊ ಇವತ್ತು ಆ ಬೈಕ್ ತೋರಿಸ್ತೀನಿ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರೈಡ್ ದಿಸ್ ಪೀಸ್. ಓಕೆ, ಸೊ ಇವಾಗ ರೆಡಿ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಬೀಸ್ಟ್ ಆ್ಯಂಡ್ ಗೋ. ಗುರೋ, ಈ ಬೆಂಗಳೂರು ಟ್ರಾಫಿಕ್ ಇದೆಯಲ್ಲ, ಈ ಬೈಕಲ್ಲಿ ಈ ಟ್ರಾಫಿಕ್ಕಲ್ಲಿ ನಿಂತ್ಕೊಂಡು ಸುಸ್ತಾಗ್ತಾ ಇದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ವಾಟ್ ಟು ಡೂ. ನಾವು ಬಿ ಎಂ ಡಬ್ಲ್ಯೂ ಇದ್ರೇನು ಬೆಂಗಳೂರು ಟ್ರಾಫಿಕ್ ಬೀಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಟ್ಯಾಟೂ ಸ್ಟುಡಿಯೋ ರೀಚ್ ಆಗಿದ್ದೀವಿ. ಸೊ ಲೆಟ್ಸ್ ಗೋ ಅಂಡ್ ಮೀಟ್ ನೀತು ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಹಲೋ ನೀತು, ಹೌ ಯು? ಹೌ ಯು? ಓಕೆ, ಸೊ ನಾನು ಮಣ್ಣಿನ ಮಗ ಆಗಿದ್ದೀನಿ. ಸೊ ಹಂಗಾಗಿ ನಾವು ಒಂದು ಮಣ್ಣಿನ ಮಗ ಟ್ಯಾಟೂ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಕನ್ನಡ ಫಾಂಟ್ ಒಂದು ಚೂಸ್ ಮಾಡಿ ನೀತು ನನಗೆ ಟ್ಯಾಟೂ ಹಾಕ್ತಾರೆ. ಸೊ ಯಾ, ಸೇ ಹಾಯ್ ನೀತು. ಸೊ ಫೈನಲಿ ಎಷ್ಟು ಆಫ್ಟರ್ 6 ಇಯರ್ಸ್ ಅಲ್ಲ, 6 ಇಯರ್ಸ್ ಅಗೇನ್ ಐ ಆಮ್ ಡೂಯಿಂಗ್ ಅ ಟ್ಯಾಟೂ ಫಾರ್. ಸೊ ಇದು ನೀತು ಹಾಕಿದ ಫಸ್ಟ್ ಟ್ಯಾಟೂ ನನಗೆ, ವುಲ್ಫ್ ಟ್ಯಾಟೂ. ಸೊ ನೆಕ್ಸ್ಟ್ ಇವಾಗ ಬೇರೆ ಎಲ್ಲ ಟ್ಯಾಟೂಸ್ ಹಾಕಿದ್ದೀನಿ. ಸೊ ಐ ಆಮ್ ಬ್ಯಾಕ್ ಟು ನೀತು, ಬ್ಯಾಕ್ ಟು ದ ಓಜಿ ಪ್ಲೇಸ್. 6 ವರ್ಷ ಆದ್ಮೇಲೆ ಮತ್ತೆ ಮಣ್ಣಿನ ಮಗ, ದ ರಿಯಲ್ ಮಣ್ಣಿನ ಮಗ ಟ್ಯಾಟೂ. ಹೌದು, ಲೈಕ್ ದ ಒನ್ ಆನ್ ದ ರೈಟ್. ಯಾ, ದಿಸ್ ಒನ್, ಯಾ, ಸಮಥಿಂಗ್ ವಿಚ್ ಸ್ಟ್ಯಾಂಡ್ಸ್ ಔಟ್. ಅಂಡ್ ಇದು ಒಂದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ತರ ಇದೆ. ಯಾ, ಅದು ಚೆನ್ನಾಗಿದೆ. ಓಕೆ, ಸೊ ಫೈನಲಿ ಈ ಟ್ಯಾಟೂ ಡಿಸೈಡ್ ಮಾಡಿದ್ದೀವಿ. ಮಣ್ಣಿನ ಮಗ ಈ ಫಾಂಟಲ್ಲಿ ಮಸ್ತ್ ಹೆಂಗಿರುತ್ತೆ. ಆ್ಯಂಡ್ ಹಾಗೆ ನೀತು ಸ್ಟುಡಿಯೋನು ತೋರಿಸ್ಬಿಡುಗರು. ಟಿಪ್ ಫಾರ್ ಟ್ಯಾಟೂ, ಯಾರಿಗಾದ್ರು ಟ್ಯಾಟೂ ಬೇಕಂದ್ರೆ ನೀತು ನಾ ಕಾಂಟ್ಯಾಕ್ಟ್ ಮಾಡಿ, ನೀವು ಬನ್ನಿ ಟ್ಯಾಟೂ ಹಾಕಿ ಬೆಸ್ಟ್. ಸೊ ಟ್ಯಾಟೂ ಹಾಕದೇ ಇರೋ ಅವ್ರಿಗೆ ಈ ಪ್ರಾಸೆಸ್ ಹೇಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ, ನಾ ಎಕ್ಸ್ಪ್ಲೇನ್ ಮಾಡಲ್ಲ, ನೀತುನ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀತು, ಏನು ಫಸ್ಟ್ ಸ್ಟೆನ್ಸಿಲ್ ಹಾಕ್ತೀರಾ? ಟ್ಯಾಟೂ ಹಾಕಕ್ಕಿಂತ ಮುಂಚೆ ಫಸ್ಟು ಸೈಜ್ ನೋಡ್ಕೋತೀವಿ ಎಲ್ಲಿ ಹಾಕ್ಬೇಕು ಅಂತ. ಸೊ ಅದಾದ್ಮೇಲೆ ಸ್ಟೆನ್ಸಿಲ್ ರೆಡಿ ಮಾಡ್ಕೋತೀವಿ. ಸ್ಟೆನ್ಸಿಲ್ ಅಂದ್ರೆ ಲೈಕ್ ಇಟ್ಸ್ ಲೈಕ್ ಕಾರ್ಬನ್ ಪೇಪರ್ ತರ. ಸೊ ಅದಾದ್ಮೇಲೆ ಸ್ಕಿನ್ ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡಿ, ಅಂದ್ರೆ ಡೈಲಾಕಿನಿಂದ. ಸೊ ಅದಾದ್ಮೇಲೆ ಟ್ಯಾಟೂ ಸ್ಟಾರ್ಟ್. ಬನ್ನಿ, ಪ್ರಾಸೆಸ್ ಹೇಗಿದೆ ಅಂತ ನೋಡೋಣ. ಎಸ್, ಕ್ರಿಯೇಟ್. ಸೊ ಇದೇ ಅಲೈನ್ಮೆಂಟು ಮಣ್ಣಿನ ಮಗ, ಸಕ್ಕತ್ತೆಂಗಿದೆ. ಎಲ್ಲರಿಗೂ ಇದು ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾನು ನೋವನ್ನ ಅನುಭವಿಸ್ಬೇಕು, ಬಟ್ ಬೇಗ ಎಂಡ್ ಆಗುತ್ತೆ. ಇಷ್ಟ ಆಗೇ ಆಗುತ್ತೆ.
ಎಷ್ಟು ಟ್ಯಾಟಕ್ಸ್ ಇದೆ ನಿಮ್ಗೆ, ಇನ್ನೂ ಅಭ್ಯಾಸ ಆಗಿದೆ ನನಗೆ. ಒಬ್ಬೊಬ್ರಿಗೆ ಹೇಳ್ತಾರೆ ನನ್ಗೆ ಟ್ಯಾಟೂ ಆ ನೋವು ನನ್ಗೆ ಇಷ್ಟ ಅಂತ ಹೇಳ್ತಾರೆ, ನನ್ಗೆ ಆ ನೋವು ಇಷ್ಟಾನೇ ಇಲ್ಲ. ನನಗೆ ಒಂದು ಆ ಲುಕ್ ಇಷ್ಟ, ಅದಕ್ಕೋಸ್ಕರ ನೋವನ್ನ ಅನುಭವಿಸ್ತೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಅಂಡ್ ನೌ ಇಟ್ ಬಿಗಿನ್ಸ್. ಇವನ್ನ ಸಾಕಾಗತ್ತೆ ಗುರು ನೋವು. ಎಷ್ಟು ಟೈಮ್ ಅನುಭವಿಸಿದ್ರು ಕೂಡ ಅಭ್ಯಾಸನೇ ಆಗ್ತಾ ಇಲ್ಲ, ಬಟ್ ಅಷ್ಟೇನು ನೋವು ಇಲ್ಲ, ಲೈಟೇ. ಅಷ್ಟೇನು ಪೇನ್ ಇರಲ್ಲ. ಬ್ರೋ ಟ್ಯಾಟೂ ಸ್ಟಾರ್ಟ್ ಮಾಡಿದಾಗ ತುಂಬ ನೋವು ಎಲ್ಲ ಅನಿಸ್ತಿದೆ ಅಂತ ಹೇಳ್ತಿದ್ದೆ, ಅವಾಗ ಹೆಂಗೆ ಅನಿಸ್ತು? ಬ್ರೋ ಇದು ಟ್ಯಾಟೂ ಹಾಕುವಾಗ ಫಸ್ಟ್ ಒಂದು 5-10 minutes ಆಗಿದ್ಮೇಲೆ ಅದು ಒಂಥರ ನಂಬ್ ಆಗಿಬಿಡುತ್ತೆ, ಅಷ್ಟು ನೋವು ಗೊತ್ತಾಗಲ್ಲ. ಆ್ಯಂಡ್ ನಾನು ಬೇರೆ ಫೋನಲ್ಲಿ ಬೇರೆ ಇದ್ದೀನಿ ಅಲ್ಲ, ಅದರಲ್ಲಿಯೇ ಕಾನ್ಸಂಟ್ರೇಷನ್ ಇದೆ, ನೋವೇ ಮರೆತೋಗಿದೆ. ಸೊ ನೀವು ಟ್ಯಾಟೂ ಹಾಕಾಗ ಭಯ ಪಡ್ತಾ ಇದ್ರೆ, ಎಸ್ಪೆಷಲಿ ಚಿಕ್ಕ ಟ್ಯಾಟೂ ಎಲ್ಲ ಇದ್ದರೆ ಏನು ಭಯ ಪಡಬೇಡ, ಬಂದು ಆರಾಮಾಗಿ ಹಾಕಿ. ಎಸ್ಪೆಷಲಿ ನೀತು ಹತ್ರ ಬಂದಿರ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಸೊ ಏನು ಪ್ರಾಬ್ಲಮ್ ಇಲ್ಲ, ಭಯ ಪಡೋಕೆ ಏನಿಲ್ಲ. ನಾನೆಲ್ಲ ಎಷ್ಟೋ ಹಾಕಿದ್ದೀನಿ ನೋಡಿ, ಇಷ್ಟೆಲ್ಲ ಅನುಭವಿಸ್ದೇ ಇರೋ ಅಲ್ಲೋಗೆ ನೋವೆಲ್ಲ ಇಲ್ಲ, ಆರಾಮಾಗಿ ಇರ್ಬೋದು. ಸೊ ಐ ರೆಕಮೆಂಡ್ ಇಟ್. And also the trick is be busy on your phone. ಹೌದು, ಅದೇ ಬೆಸ್ಟ್. ಫೋನಲ್ಲಿ ಬ್ಯುಸಿ ಹಂಗಿರಿ, ಯಾರೋ ಯಾರೋ ಜೊತೆ ಚಾಟ್ ಮಾಡಿ, ಇನ್ಸ್ಟಾಗ್ರಾಮ್ ನೋಡಿ. ಸೊ ಇದೇ ನಮ್ಮ ಫೈನಲ್ ಪ್ರಾಡಕ್ಟು, ದ ಫೈನಲ್ ರಿವೀಲ್. ಮಣ್ಣಿನ ಮಗ ಅಷ್ಟೇ, ಇವಾಗ ಮಣ್ಣಿನ ಮಗ ಅಂತ ಕನ್ಫರ್ಮ್ ಆಗಿದೆ. ಇಟ್ ಈಸ್ ಡನ್, ಇಲ್ಲಿ ಟ್ಯಾಟೂ ಅಲ್ಲಿ ಹಾಕಿದ್ದೀನಿ. ಸೊ ಪರ್ಮನೆಂಟ್ ಮಣ್ಣಿನ ಮಗ, ಪರ್ಮನೆಂಟ್ ಮಣ್ಣಿನ ಮಗ ಈಗ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಟ್ಯಾಟೂಸ್, ತುಂಬ ಚೆನ್ನಾಗಿದೆ. ಯಾರು ನನ್ನ ಮೀಟ್ ಮಾಡುವಾಗ ಈ ಕೈಯಲ್ಲಿ ಸಿಗುತ್ತೆ ಮಣ್ಣಿನ ಮಗ ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಯು ಗೈಸ್. ಆ್ಯಂಡ್ ವಿ ಆರ್ ಡನ್ ವಿತ್ ದ ಟ್ಯಾಟೂ. ಸೊ ನೀತೂಗ ಬಾಯ್ ಹೇಳಿ, ನೀತೂಗ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಣ್ಣಿನ ಮಗ ಅದು ನನ್ನ ಹತ್ರ ಹಾಕ್ಸ್ಕೊಂಡಿದ್ದಾರೆ ಮೈಕಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನೀತು, ಥ್ಯಾಂಕ್ ಯು. ನಿಜವಾದ ಮಣ್ಣಿನ ಮಗನೆ, ನಿಜವಾದ ಮಣ್ಣಿನ ಮಗ. ಆ್ಯಂಡ್ ನೆಕ್ಸ್ಟ್ ಟ್ಯಾಟೂ ವ್ಲಾಗ್ ಬೇಗನೆ ಬರ್ತಾ ಇದೆ. ಒಂದು ನನ್ನ ಅಮ್ಮಗೆ ಟ್ಯಾಟೂ ಒಂದು ಬೇಕು ಅಂತ ಹೇಳ್ತಾ ಇದ್ದಾರೆ, ಸೊ ನಾನು ಅಮ್ಮನ ಕರ್ಕೊಂಡು ಬರ್ತೀನಿ. ಅದಾದಮೇಲೆ ವಿನಯ್ ನಾನು ಕರ್ಕೊಂಡು ಒಂದು ಟೈಮ್ ಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್, ಇನ್ನೂ ತುಂಬ ಕಾಂಟೆಂಟ್ ಬರ್ತಾ ಇದೆ. ಸೊ ಈ ಟ್ಯಾಟೂ ಹಾಕುವಾಗ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದೆ. ಫಸ್ಟ್ ಯಾರು ಈ ಟ್ಯಾಟೂನ ಗೆಸ್ ಮಾಡ್ತಾರೆ ಕರೆಕ್ಟ್ ಹಂಗೆ, ಅವ್ರಿಗೆ ಅವ್ರನ್ನ ಪರ್ಸನಲಾಗಿ ಮೀಟ್ ಮಾಡಿ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ. ಅದಕ್ಕೆ ಆಲ್ರೆಡಿ ಇವಾಗ 10 ನಿಮಿಷ 13 ನಿಮಿಷ ಆಗಿದೆ, 1500 ಕಮೆಂಟ್ಗಳು ಬಂದಿದೆ. ಇದರಲ್ಲಿ ನಾ ಇವಾಗ ಫೈನ್ ಮಾಡ್ತಾ ಇದ್ದೀನಿ ಯಾರು ಫಸ್ಟ್ ಕಮೆಂಟ್ ಮಾಡಿದ್ದಾರೆ ಅಂತ. ಸೊ ಅವ್ರನ್ನ ಫೈನ್ ಮಾಡಿ ಅವ್ರಿಗೆ ಗಿಫ್ಟ್ ಕೊಡಬೇಕು. ಸೊ ಲೆಟ್ಸ್ ಸಿ, ಲೆಟ್ಸ್ ಸಿ. ಟ್ಯಾಟೂ ಹಾಕಕ್ಕೆ ಬಂದೆ, ಟ್ಯಾಟೂ ಟ್ಯಾಟೂ ನೀತು ಅಂದ್ರಿ ಅಲ್ಲಿ ಹೋಗುತ್ತೆ. ಬ್ರೋ ಟ್ಯಾಟೂ ಆಯ್ತು, ಬೈಕ್ ರೈಡ್ ಆಯ್ತು. ಇವಾಗ ತುಂಬಾ ಸುಸ್ತಾಗಿದ್ದೀನಿ, ಬಟ್ ನನ್ನ ಫ್ರೆಂಡ್ಗೆ ಬರ್ತ್ಡೇ ಪಾರ್ಟಿ ಇವಾಗ. ಸೊ ಇಲ್ಲಿ ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀನಿ. ಸೊ ನಾ ಈಗಾಗಲೇ ಈ ವ್ಲಾಗ್ ನ ಫಿನಿಶ್ ಮಾಡ್ತೀನಿ. ಐ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ಒನ್. ಲವ್ ಯು ಗೈಸ್, ಲೈಕ್ ಶೇರ್ ಸಪೋರ್ಟ್ ಎಲ್ಲ ಮಾಡಿ. ಆ್ಯಂಡ್ ಪಾರ್ಟಿ ಸುಮ್ಮನೆ ಒಂದು ಚಿಕ್ಕ ಹೌಸ್ ಪಾರ್ಟಿ, ಬಟ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗಾಕ ಹೋಗ್ತೀನಿ. ಗುಡ್ ನೈಟ್.